أعوذ بالله من الشيطان الرجيم بسم الله الرحمن الرحيم الحمد لله رب العالمين والصلاة والسلام على أشرف المرسلين وعلى آله وصحبه أجمعين أما بعد ಪ್ರೀತಿಯ ವೀಕ್ಷಕ ಬಾಂಧವರೇ, ರಂಜಾನಿನ ಈ ಸುದಿನದಲ್ಲಿ ರೇಸಿಸಂ, ಜನಾಂಗೀಯತೆ, ವರ್ಣಭೇದ ನೀತಿ, ಜಾತೀಯತೆ ಮತ್ತು ಇಸ್ಲಾಮಿಕ್ ವೀಕ್ಷಣೆ ಎಂಬುದರ ಕುರಿತು ಕೆಲವೊಂದು ಆಶಯಗಳನ್ನು ಪರಸ್ಪರ ಹಂಚಿಕೊಳ್ಳೋಣ. ಪವಿತ್ರವಾದ ಇಸ್ಲಾಂ ಧರ್ಮ ಎಂಬುದು ಇಸ್ಲಾಂ ಧರ್ಮದ ಅನುಯಾಯಿಗಳಡೆಯಲ್ಲಿ ಮೇಲು ಕೀಳು ಅಥವಾ ಕರಿಯರು ಬಿಳಿಯರು, ಮೇಲ್ವರ್ಗದವರು ಕೆಳವರ್ಗದವರು ಎಂಬಂತಹ ಯಾವುದೇ ವ್ಯತ್ಯಾಸಗಳು ಪಾವನವಾದ ಧರ್ಮ ಕಲಿಸುವುದಿಲ್ಲ. ಆದರೆ ಮೋಸ್ಟ್ ಡೆವಲಪ್ಡ್ ಕಂಟ್ರಿ ಎಂದು ಇಡೀ ಜಗತ್ತೇ ಕೊಂಡಾಡುವಂತಹ ಅಮೇರಿಕದಲ್ಲಿ 2020 ಕೇವಲ 6 ತಿಂಗಳಲ್ಲಿ 2020 ಪ್ರಾರಂಭದಿಂದ 6 ತಿಂಗಳಲ್ಲಿ ಸರಿಸುಮಾರು 164 ಕಪ್ಪು ವರ್ಣದ ಜನರು ಅಲ್ಲಿನ ಬಿಳಿ ವರ್ಗದ ಜನರ ಆಕ್ರಮಣಕ್ಕೆ ಬಲಿಯಾಗಿ ತಮ್ಮ ಪ್ರಾಣವನ್ನೇ ತೆತ್ತಿದ್ದಾರೆ, ಹತರಾಗಿದ್ದಾರೆ. ಕಾರಣ ವರ್ಣಭೇದ ನೀತಿ ಎಂಬುದಾಗಿದೆ. ಪ್ರೀತಿಯ ಸನ್ಮಿತ್ರರೇ, ನಮಗೆ ಹಲವಾರು ಅಂಕಿಅಂಶಗಳು ನಮ್ಮೊಂದಿಗೆ ಹೇಳುತ್ತಾ ಇರುವುದು, ಈ ವರ್ಣಭೇದ ನೀತಿ ಎಂಬುದು ಜಗತ್ತಿನ ಹಲವು ಕಡೆ ವ್ಯಾಪಕವಾಗಿ ಇಂದು ಪಸರಿಸಿ ನಿಂತಿದೆ. ನೀವು ನೋಡಿ, ಇನ್ ಒನ್ USA ಸರ್ವೆ 15.8% ಆಫ್ ದಿ ಸ್ಟೂಡೆಂಟ್ ರಿಪೋರ್ಟೆಡ್ ಎಕ್ಸ್ಪೀರಿಯನ್ಸಿಂಗ್ ರೇಸ್ ಬೇಸ್ಡ್ ಬುಲ್ಲೀಯಿಂಗ್ ಆರ್ ಹೆರಾಸ್ಮೆಂಟ್. USA ಒಂದು ಸರ್ವೆಯ ಪ್ರಕಾರ 15.8% ಬರುವಂತಹ ವಿದ್ಯಾರ್ಥಿಗಳು ನಿರಂತರ ಜಾತೀಯತೆಯ, ವರ್ಗೀಯತೆಯ, ವರ್ಣಭೇದದ ಆ ಒಂದು ನೀತಿಗೆ ಬಲಿಯಾಗುತ್ತಾ ಇದ್ದಾರೆ. ಮಾತ್ರವಲ್ಲ, ಡ್ಯೂರಿಂಗ್ ದ 2015-16 ಇಯರ್ಸ್, 2015-16 ಸಾಲಿನಲ್ಲಿ ಅಮೇರಿಕದಲ್ಲಿ ಇರುವಂತಹ ಕಪ್ಪು ವರ್ಣದ ಜನರು, ಅದರಲ್ಲಿ 15% ವಿದ್ಯಾರ್ಥಿಗಳು, ಅವರು ಮೇಡ್ ಅಪ್ 35% ಆಫ್ ದಿ ಸಸ್ಪೆಂಡೆಡ್ ಒನ್ಸ್. ಈ 15% ಬರುವಂತಹ ವಿದ್ಯಾರ್ಥಿಗಳಲ್ಲಿ ಅವರ ಶೇಕಡಾವಾರು 35% ವಿದ್ಯಾರ್ಥಿಗಳು ಅವರ ಶಾಲಾ ಕಾಲೇಜುಗಳಲ್ಲಿ ಈ ವರ್ಣಭೇದದ ಕಾರಣಕ್ಕೆ ಅವರು ಸಸ್ಪೆಂಡ್ ಆಗಿದ್ದಾರೆ. 35%. 44% ಆಫ್ ದಿ ಸ್ಟೂಡೆಂಟ್ ಸಸ್ಪೆಂಡೆಡ್ ಮೋರ್ ದೆನ್ ಒನ್ಸ್. 44% ಬರುವಂತಹ ವಿದ್ಯಾರ್ಥಿಗಳು ಒಂದಕ್ಕಿಂತ ಹೆಚ್ಚು ಬಾರಿ ಅವರ ಕಾಲೇಜಿನಿಂದ ಅವರು ಹೊರಗೆ ಬಿದ್ದಿದ್ದಾರೆ. ನೀವು ನೋಡಿ, 36% ಆಫ್ ದಿ ಸ್ಟೂಡೆಂಟ್ಸ್ ಎಕ್ಸ್ಪೆಲ್ಡ್. 36%. ಅಲ್ಲಿನ ಕಪ್ಪು ವರ್ಣದ ಜನರ ಪೈಕಿ 15% ಕೇವಲ 15% ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ವಿದ್ಯಾದಾಹ ಅಥವಾ ವಿದ್ಯಾ ಶಿಕ್ಷಣ ಅವರಿಗೆ ಲಭ್ಯವಾಗಿದ್ದರು. ಆ 15% ಅವರ ಶೇಕಡಾವಾರು 36% ವಿದ್ಯಾರ್ಥಿಗಳು ಶಾಲೆಗಳಿಂದ ಹೊರಗೆ ಬಿದ್ದಿದ್ದಾರೆ. ಸಂಪೂರ್ಣವಾಗಿ ಅವರನ್ನು ಶಾಲೆಗಳಿಂದ ಹೊರಗೆ ಹಾಕಲಾಗಿದೆ. ಈ ರೀತಿ ಜಗತ್ತಿನ ಮುಂಚೂಣಿಯಲ್ಲಿರುವಂತಹ ಹಲವಾರು ರಾಷ್ಟ್ರಗಳಲ್ಲಿ ನಿರಂತರವಾಗಿ ಈ ವರ್ಣಭೇದ ನೀತಿಗಳು, ಈ ಜಾತೀಯತೆಗಳು, ಕೆಳವರ್ಗ, ಮೇಲ್ವರ್ಗ, ಪಥ, ಪಂಗಡ ಎಂಬುದರ ಹೆಸರಿನಲ್ಲಿ ಹಲವಾರು ಮನುಷ್ಯ
ಹಲವಾರು ಮನುಷ್ಯರು ಇಂದು ನರಳಾಡುತ್ತಾ ಇದ್ದಾರೆ. ನಮ್ಮ ಭಾರತವನ್ನು ಅಪೇಕ್ಷಿಸಿ ನೋಡಿದರೆ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಇಂದು ಹಲವಾರು ದಲಿತ ವಿದ್ಯಾರ್ಥಿಗಳು ಆತ್ಮಹತ್ಯೆಗೈಯುತ್ತಾ ಇದ್ದಾರೆ, ಅಲ್ಪಸಂಖ್ಯಾತರು ಆತ್ಮಹತ್ಯೆಗೈಯುತ್ತಾ ಇದ್ದಾರೆ. ಹಲವಾರು ಗಂಟೆಗಳಲ್ಲಿ ಹಲವಾರು ದಲಿತ ಮಹಿಳೆಯರ ಅತ್ಯಾಚಾರಗಳು ಅನಾಚಾರಗಳು ನಡೆಯುತ್ತಾ ಇದೆ. ಯಾಕೆ ಹಲವಾರು ದಲಿತರ ಸಜೀವವಾದ ದಹನಗಳು ಕೂಡ ಭಾರತದ ಮಣ್ಣಿನಲ್ಲಿ ನಡೆದಿದೆ. ಇಂದೂ ಕೂಡ ಉನ್ನತವಾದ ಗವರ್ಮೆಂಟ್ ಅಥವಾ ಸರ್ಕಾರಿ ಉದ್ಯೋಗಗಳಲ್ಲಿ ಇಂದೂ ಕೂಡ ಕೆಳಜಾತಿಯವರಿಗೆ ಉದ್ಯೋಗಾವಕಾಶವನ್ನು ತಡೆಹಿಡಿಯಲಾಗುತ್ತದೆ ಎಂಬುದು ಬಹಳಷ್ಟು ಖೇದಕರವಾದ ಒಂದು ಸಂಗತಿಯಾಗಿದೆ. ಪ್ರೀತಿಯ ಸನ್ಮಿತ್ರರೇ, ಈ ಎಲ್ಲ ಅಂಕಿ ಅಂಶಗಳು ನಮಗೆ ಹೇಳುತ್ತಾ ಇರುವುದು, ರೇಸಿಸಂ ಅಥವಾ ಜನಾಂಗೀಯತೆ, ವರ್ಣಭೇದ ನೀತಿ, ಜಾತೀಯತೆ, ಕೋಮುವಾದಗಳು ನಿರಂತರ ಎಗ್ಗಿಲ್ಲದೆ ಬೆಳೆಯುತ್ತಾ ಬರುತ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪವಿತ್ರವಾದ ಕುರ್ಆನ್ ನಮ್ಮೊಂದಿಗೆ ಬಹಳಷ್ಟು ಸುಂದರವಾಗಿ ಕುರ್ಆನ್ ಹೇಳುತ್ತಾ ಇದೆ. ವಿವಿಧ ವರ್ಣಗಳನ್ನು ಈ ಬ್ರಹ್ಮಾಂಡಗಳ ಅಧಿಪತಿಯಾದ ಅಲ್ಲಾಹನು ವಿವಿಧ ವರ್ಣಗಳನ್ನು ವಿವಿಧ ಜಾತಿಗಳನ್ನು ಸೃಷ್ಟಿ ಮಾಡಿದರ ಹಿಂದೆ ಹಲವಾರು ದೃಷ್ಟಾಂತಗಳು ಅಡಗಿದೆ ಎಂದು ಪವಿತ್ರವಾದ ಕುರ್ಆನ್ ನಮಗೆ ಕಲಿಸಿಕೊಡುತ್ತಾ ಇದೆ. ವಮಿನ್ ಆಯಾತಿಹಿ ಖಲ್ಕು ಸಮಾವಾತಿ ವಲ್ ಅರ್ಲಿ ವಕ್ತಿಲಾಫು ಅಲ್ಸಿನತಿಕುಂ ವ ಅಲ್ವಾನಿಕುಂ ಇನ್ನ ಫಿ ಧಾಲಿಕ ಲ ಆಯಾತಿ ಲಿಲ್ ಆಲಮೀನ್. ಖಂಡಿತವಾಗಿಯೂ ಈ ಬ್ರಹ್ಮಾಂಡಗಳು, ಆಕಾಶಗಳು, ಭೂಮಿಗಳು, ಅದೇ ರೀತಿ ವಿಧ ವಿಧವಾದ ವಿವಿಧ ಭಾಷೆಗಳು, ವಿವಿಧ ವರ್ಣಗಳು, ಇವೆಲ್ಲವೂ ಕೂಡ ಸೃಷ್ಟಿ ಮಾಡಿದರ ಹಿಂದೆ ಅಲ್ಲಾಹನ ವಿಶಿಷ್ಟವಾದ ದೃಷ್ಟಾಂತವೆಂದು ಬಣ್ಣಿಸಲಾಗಿದೆ ಪವಿತ್ರ ಕುರ್ಆನ್ನಲ್ಲಿ. ನೀವು ನೋಡಿ, ಪವಿತ್ರ ಕುರ್ಆನ್ ಹೇಳುತ್ತಾ ಇದೆ, ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ಧಕರಿಂ ವ ಉನ್ಸಾ ವ ಜಅಲ್ನಾಕುಂ ಶುಉಬಂ ವ ಕಬಾಯಿಲ ಲಿತಆರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ನಿಮ್ಮಲ್ಲಿ ವಿಧವಾದ ಹಲವು ವಿಧದ ಭಾಷೆಗಳನ್ನು, ಹಲವು ವಿಧದ ಸಂಸ್ಕಾರಗಳನ್ನು, ಹಲವು ವಿಧದ ವರ್ಣಗಳನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಹಲವಾರು ಗೋತ್ರದ ಜನಾಂಗದವರಿದ್ದಾರೆ, ಹಲವು ರೀತಿಯಾದಂತಹ ಭಾಷೆಗಳನ್ನು ಆಡುವಂಥವರಿದ್ದಾರೆ, ಹಲವು ವರ್ಣೀಯರಿದ್ದಾರೆ. ಇವೆಲ್ಲವೂ ಕೂಡ ನಾವು ಸೃಷ್ಟಿ ಮಾಡಿದ್ದರ ಹಿಂದೆ ಲಿತಆರಫು ನಿಮ್ಮನ್ನು ಪರಸ್ಪರ ಐಡೆಂಟಿಫೈ ಮಾಡಲು, ನಿಮ್ಮನ್ನು ಪರಸ್ಪರ ಐಡೆಂಟಿಫಿಕೇಷನ್ ಮಾಡಬೇಕೆಂಬಂತಹ ಇರಾದೆಯೇ ಹೊರತು ನಿಮ್ಮಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳನ್ನು ಉಂಟು ಮಾಡುವಂತಹ ಇರಾದೆ, ಈ ಸಕಲ ಸೃಷ್ಟಿಗಳನ್ನು ಸೃಷ್ಟಿ ಮಾಡಿದಂತಹ ಅಲ್ಲಾಹನಿಗೆ ಇಲ್ಲವೆಂದು ಪವಿತ್ರವಾದ ಕುರ್ಆನ್ ಹೇಳುತ್ತದೆ. ಕುರ್ಆನ್ ಹೇಳುತ್ತದೆ, ಇಲ್ಲಿ ಕೆಳವರ್ಗದವನಿಗೋ, ಮೇಲ್ವರ್ಗದವನಿಗೋ, ಬಿಳಿಯನಿಗೋ, ಕರಿಯನಿಗೋ, ಅಲ್ಪಸಂಖ್ಯಾತನಿಗೋ, ಬಹುಸಂಖ್ಯಾತರಿಗೋ ಇಲ್ಲಿ ಯಾವುದೇ ವೈಶಿಷ್ಟ್ಯತೆಗಳಿಲ್ಲ. ಇಲ್ಲಿ ಏನೂ ವೈಶಿಷ್ಟ್ಯತೆಗಳಿದ್ದರೂ ಕೂಡ ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ, ನಿಮ್ಮ ಬಳಿ ಉನ್ನತರು ಯಾರೆಂದರೆ ಬಿಳಿಯರಲ್ಲ, ಬಹುಜಾತಿಯವರಲ್ಲ, ಅಥವಾ ಇನ್ನಿತರ ಸುಖಗಳು ಸಂಪತ್ತುಗಳಿದ್ದವರಲ್ಲ ನಿಮ್ಮಲ್ಲಿ ಅತ್ಯುತ್ತಮರು. ನಿಮ್ಮಲ್ಲಿ ಅತ್ಯುತ್ತಮರು ಯಾರೆಂದರೆ ದೈವನಿಷ್ಠೆಯನ್ನೋ, ದೈವ ಭಕ್ತಿಯನ್ನು ರೂಢಿ ಮಾಡಿಕೊಂಡವರು, ಅದನ್ನು ಹ್ಯಾಬಿಟ್ ಮಾಡಿಕೊಂಡವರಾಗಿದ್ದಾರೆ ನಿಮ್ಮಲ್ಲಿ ಅತ್ಯುತ್ತಮರೆಂದು ಪವಿತ್ರವಾದ ಕುರ್ಆನ್ ಹೇಳುತ್ತದೆ. ಹುಜೂರೆ ಅಕ್ರಂ, ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಹದೀಸ್ ವಚನಗಳು ಅವರ ನುಡಿಗಳಲ್ಲಿ ಈ ರೀತಿ ಕಾಣಬಹುದು. ಲೈಸಲಿ ಅರಬಿಯನ್ ಫಲುಲುನ್ ಅಲ ಆಜಮೀನ್, ಅರಬ್ ವರ್ಗದಲ್ಲಿ ಜನಿಸಿದವನಿಗೆ, ಅರಬಿಯೇತರ ವರ್ಗದಲ್ಲಿ ಜನಿಸಿದವರಿಗೆ ಇವರಿಬ್ಬರಿಗೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ಅವನು ಅರಬ್ ಜನಾಂಗದಲ್ಲಿ ಜನಿಸಿದವನು ಎಂದ ಮಾತ್ರಕ್ಕೆ ಅವನಿಗೆ ದೊಡ್ಡ ಸ್ಥಾನಮಾನಗಳನ್ನೇನು ಇಸ್ಲಾಂ ಕಲ್ಪಿಸುವುದಿಲ್ಲ. ವಲ ಅಬಿಯಲ ಅಲ ಅಸ್ವದ, ಬಿಳಿಯನಿಗೆ ಕರಿಯನ ಮುಂದೆ ಯಾವುದೇ ಶ್ರೇಷ್ಠತೆಗಳಿಲ್ಲ. ಆದರೆ ಇಲ್ಲ ಬಿತ್ತಕ್ಕುವ, ಅವರ ಹೃದಯದಲ್ಲಿ ಅಡಗಿದಂತಹ, ಅವರ ಹೃದಯದಲ್ಲಿ ಅವರು ಸೂಕ್ಷಿಸಿ ಇಟ್ಟಂತಹ ತಕ್ಕುವ ಅಥವಾ ಅಲ್ಲಾಹನ ಭಕ್ತಿ, ಅಲ್ಲಾಹನ ದೈವನಿಷ್ಠೆ, ಆ ದೈವನಿಷ್ಠೆಯುಳ್ಳವನಿಗಾಗಿದೆ ಅಲ್ಲಾಹನ ಬಳಿ ಅತ್ಯಂತವಾದ ಶ್ರೇಷ್ಠವಾದ ಸ್ಥಾನಮಾನ. ಅವನು ಕೆಲವೊಮ್ಮೆ ಅರಬಿಯತನಾಗಿರಬಹುದು, ಕೆಲವೊಮ್ಮೆ ಅವನು ಕರಿಯನಾಗಿರಬಹುದು, ಆದರೆ ಅವನ ಮನಸ್ಸಿನಲ್ಲಿ ದೈವಭಕ್ತಿ, ದೇವನಿಷ್ಠೆ ಅವನಲ್ಲಿರುವುದಾದರೆ
ಖಂಡಿತವಾಗಿಯೂ ಅರಬಿಗಳಿಗಿಂತಲೂ ಬಿಳಿಯರಿಗಿಂತಲೂ ಅವನು ಶ್ರೇಷ್ಠನಾಗಿದ್ದಾನೆ ಎಂದು ಹುಜೂರೆ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ವರ್ಣ ಭೇದದ ಕುರಿತು ಪ್ರವಾದಿವರ್ಯರು 1400 ವರ್ಷಗಳ ಮುಂಚೆಯೇ ಸಾರಿದ್ದಾರೆ. ಇಲ್ಲಿ ಹಲವಾರು ವರ್ಣಭೇದದ ಇದರ ಕುರಿತು ಹಲವಾರು ಹೋರಾಟಗಾರರು ಇಲ್ಲಿ ಜನಿಸಿ ಬಂದಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಆಫ್ರಿಕನ್ ಖಂಡಗಳಲ್ಲಿ ನಿರಂತರವಾಗಿ ವರ್ಣಭೇದದ ನೀತಿಯ ಕುರಿತು ನಿರಂತರವಾಗಿ ಹೋರಾಟ ಮಾಡಿದಂತಹ ಮಹಾನುಭಾವರಾದ ನೆಲ್ಸನ್ ಮಂಡೇಲಾ, ನಮ್ಮ ಭಾರತದ ಮಣ್ಣಿನಲ್ಲಿ ನಿರಂತರವಾದ ಜಾತೀಯತೆಯ ವಿರುದ್ಧ, ಕೋಮುವಾದದ ವಿರುದ್ಧ ನಿರಂತರವಾಗಿ ಇಲ್ಲಿ ಶಬ್ದವೆತ್ತುದ್ದಿದ್ದಂತಹ ಮಹಾನುಭಾವರಾದ ಮಹಾತ್ಮ ಗಾಂಧೀಜಿ, ಇವರೆಲ್ಲರೂ ಹಾದು ಬರುವುದಕ್ಕಿಂತ ಎಷ್ಟೋ ವರ್ಷಗಳ ಮುಂಚೆ ಪುಣ್ಯಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಈ ಜಾತೀಯತೆ, ಈ ರೇಸಿಸಂ, ಈ ಜನಾಂಗೀಯತೆ, ಈ ಕೋಮುವಾದ ಇದೆಲ್ಲದರ ವಿರುದ್ಧ ಪುಣ್ಯಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಬ್ದವೆತ್ತಿದ್ದಾರೆ ಎಂಬುದು ನಾವೆಲ್ಲರೂ ಕೂಡ ಮನಗಾಣಬೇಕಾಗಿದೆ. ಕೇವಲ ಭಾಷಣಗಳಲ್ಲಿ ಮಾತ್ರವಲ್ಲ ಅಥವಾ ಲೇಖನಗಳಲ್ಲಿ ಮಾತ್ರವಾಗಿ ಪುಣ್ಯಪ್ರವಾದಿವರ್ಯರು ಸೀಮಿತವಾಗಿಲ್ಲ. ಖುದ್ದು ತನ್ನ ಮಸೀದಿಯಲ್ಲಿ ಅದಾನ್ ನೀಡುವಂತಹ ಅತ್ಯಂತ ಉನ್ನತವಾದ ಹುದ್ದೆ, ಅದಾನ್ ನೀಡುವುದೆಂದರೆ ಇಲ್ಲಿನ ಮುಸಲ್ಮಾನರನ್ನು ಅವರ ಆರಾಧನೆಗೆ ಇನ್ವೈಟ್ ಮಾಡುವಂತಹ ಒಂದು ಕರೆಯಾಗಿದೆ. ಅದು ಯಾರಿಗೂ ನೋವಿಸುವ ಕರೆಯಲ್ಲ. ನೀವು ಅಲ್ಲಾಹನ ಕಡೆಗೆ ಆರಾಧನೆಗೆ ಬೇಕಾಗಿ ಸಜ್ಜರಾಗಿ ಮಸೀದಿಯತ್ತ ಬನ್ನಿರಿ ಎಂದು ಆ ಅದಾನ್ ಕರೆಯುವಂತಹ ಅತೀ ದೊಡ್ಡದಾದ ಒಂದು ಹುದ್ದೆಯನ್ನು ಪುಣ್ಯಪ್ರವಾದಿಯವರು ಅರಬಿಗಳ ನಡುವೆ ಜೀವಿಸಿದಂತಹ ಓರ್ವ ಅರಬಿಯಾದಂತಹ ಪುಣ್ಯಪ್ರವಾದಿ ನೀಡಿದ್ದು, ನೀಗ್ರೋ ವಂಶದಲ್ಲಿ ಜನಿಸಿದಂತಹ ಕಪ್ಪು ವರ್ಣದ ಆಫ್ರಿಕನ್ ಮೂಲದ ನೀಗ್ರೋ ವಂಶದಲ್ಲಿ ಜನಿಸಿದಂತಹ ಬಿಲಾಲುಲ್ ಮುಅಜ್ಜಿನ್ ಬಿಲಾಲ್ ಎಂಬಂತಹ ತನ್ನ ಪರಮ ಶಿಷ್ಯನಿಗಾಗಿದೆ ಆ ಉನ್ನತವಾದ ಹುದ್ದೆಯನ್ನು ಹುಜೂರೆ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿರುವುದು. ಈ ರೀತಿ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ವರ್ಣಭೇದದ ಕುರಿತು ಪುಣ್ಯಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಬಹಳಷ್ಟು ಉನ್ನತವಾದ ಸಂದೇಶವನ್ನು ನೀಡಿದ್ದಾರೆ. ಮಾತ್ರವಲ್ಲ, ಪ್ರವಾದಿವರ್ಯರು ಮದುವೆ ಮಾಡಿಕೊಡುವಂತಹ ಆ ಸಂದರ್ಭದಲ್ಲಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕುಲದ ಮಹಿಮೆಯೋ ವರ್ಣದ ಯಾವುದೇ ವರ್ಣದ ಭೇದವನ್ನು ಪ್ರವಾದಿವರ್ಯರು ತೋರ್ಪಡಿಸಲಿಲ್ಲ. ನೀವು ನೋಡಿ, ಇಂದು ಜಾತೀಯತೆ ಎಗ್ಗಿಲ್ಲದೆ ಬೆಳೆಯುವಂತಹ ಸಮಯ, ಪರಸ್ಪರ ಬಿಳಿಯರು ಕರಿಯರಿಗೆ ಹೆಣ್ಣು ಕೊಡಲು ನಿರಾಕರಿಸುವಂತಹ ಕಾಲಘಟ್ಟದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಪುಣ್ಯಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕುರಶಿಯಾದ ಉನ್ನತ ಕುಲೀನ ವಂಶಸ್ಥೆಯಾದ ಫಾತಿಮಾ ಬಿಂತ್ ಕೈಸ್ ಎಂಬ ಒಬ್ಬ ಹೆಣ್ಣು ಮಗುವಿಗೆ ಹೆಣ್ಣಿಗೆ ಉಸಾಮತ್ ಬಿನ್ ಜೈದ್ ಎಂಬಂತಹ ಓರ್ವ ಗುಲಾಮರನ್ನು, ಓರ್ವ ಕರಿಯರನ್ನು, ವರ್ಣದಲ್ಲಿ ಕರಿಯರಾದಂತಹ ಉಸಾಮತ್ ಬಿನ್ ಜೈದ್ ಎಂಬವರಿಗೆ ಪುಣ್ಯಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮದುವೆ ಮಾಡಿಕೊಟ್ಟಿದ್ದರು ಎಂದು ಚರಿತ್ರೆ ಪುಟಗಳು ನಮಗೆ ಕಾಣಲು ಸಾಧ್ಯಬಹುದು. ಅದೇ ರೀತಿ ಮದೀನಾದಲ್ಲಿ ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿ ಅತೀ ದೊಡ್ಡ ಶ್ರೀಮಂತರಾದಂತಹ ಅಬ್ದುರ್ ರಹಮಾನ್ ಬಿನ್ ಔಫ್ ರಲಿಯಲ್ಲಾಹು ಅನ್ಹುರವರ ಸಹೋದರಿ ಜುಹ್ರಿಯಾ ಎಂಬಂತಹ ಸಹೋದರಿಗೆ ಪುಣ್ಯಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಬಿಲಾಲ್ ಎಂಬಂತಹ ಅತ್ಯಂತ ಆಫ್ರಿಕನ್ ಮೂಲದಿಂದ ಬಂತು, ನೋಡಲು ಬಹಳಷ್ಟು ಚಂದವಿಲ್ಲದ ವರ್ಣದಲ್ಲಿ ಕಪ್ಪು ವರ್ಣೀಯರಾದಂತಹ ಬಿಲಾಲ್ ಎಂಬವರಿಗೆ ಮದೀನಾದ ಅಗರ್ಭ ಶ್ರೀಮಂತರಾದ ಅಬ್ದುರ್ ರಹಮಾನ್ ಬಿನ್ ಔಫ್ ಎಂಬಂತಹ ಆ ಸ್ವಹಾಬಿ ಶಿಷ್ಯರ ಸಹೋದರಿಯನ್ನು ಪುಣ್ಯಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಖುದ್ದಾಗಿ ನಿಕಾಹ್ ಮದುವೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಈ ರೀತಿ ಪ್ರಾಯೋಗಿಕವಾಗಿ ಪುಣ್ಯಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಈ ಜಾತೀಯತೆಯ ವಿರುದ್ಧ, ಈ ವರ್ಗೀಯತೆಯ ವಿರುದ್ಧ, ಕೋಮುವಾದದ ವಿರುದ್ಧ ಶಬ್ದವೆತ್ತಿದ್ದಾರೆ. ನೀವು ನೋಡಿ, ಪರಿಶುದ್ಧವಾದ, ಪಾವನವಾದ, ಪವಿತ್ರವಾದ ಕುರ್ಆನ್, ಆ ಕುರ್ಆನ್ನ ಶ್ಲೋಕ ಪ್ರಾರಂಭವಾಗುವುದೇ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ರಬ್ಬುಲ್ ಆಲಮೀನ್ ಎಂಬಂತಹ ಪದದ ಅರ್ಥವೇ, ಹಲವಾರು ವ್ಯಾಖ್ಯಾನಗಾರರು ಹೇಳಿದಂತಹ ಅರ್ಥ, ಸರ್ವ ಜನಾಂಗದ ಪಾಲಕ. ಅಲ್ಲಾಹನ ಕುರಿತು ಹೇಳುವುದೇ ಮುಸ್ಲಿಮರ ಪಾಲಕ ಎಂಬುದಲ್ಲ, ಅರಬಿಗಳ ಪಾಲಕ ಎಂದಲ್ಲ, ಅಥವಾ ಬಿಳಿಯರ ಪಾಲಕ ಎಂದಲ್ಲ, ಸರ್ವ ಜನಾಂಗಗಳ ಪಾಲಕ ಎಂಬುದಾಗಿದೆ ಪವಿತ್ರ ಕುರ್ಆನ್ನ ಪ್ರಪ್ರಥಮವಾದ ಶ್ಲೋಕದಲ್ಲಿ ನಮಗೆ ಕಾಣಲು ಸಾಧ್ಯವಾಗುತ್ತಾ ಇರುವುದು. ಅದೇ ರೀತಿ ಕುರ್ಆನ್ನ ಅವಸಾನ ಸೂರ ಎಂದು ಕರೆಯಲ್ಪಡುವಂತಹ ಸೂರತ್ತುನ್ನಾಸ್ನಲ್ಲಿಯೂ ಕೂಡ, ಅಲ್ಲಿಯೂ ಕೂಡ ಅಲ್ಲಾಹನು ಹೇಳುವುದು, ಕುಲ್ ಅಊದು ಬಿ ರಬ್ಬಿನ್ ನಾಸ್, ರಬ್ಬುನ್ ನಾಸ್, ಅಥವಾ ಸಕಲ ಜನರ ಪಾಲಕ ಎಂಬಂತಹ ಆ ಒಂದು ಪದಗಳನ್ನಾಗಿದೆ. ಎಲ್ಲ ಜನರನ್ನೂ ಕೂಡ ಅಲ್ಲಾಹನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾ ಎಲ್ಲರಿಗೂ ಕೂಡ ಸಮಾನವಾದ ಸ್ಥಾನಮಾನಗಳು ಈ ಸಮಾಜದಲ್ಲಿ ಇದೆ ಎಂದು
ಪವಿತ್ರವಾದ ಕುರ್ಆನ್ ಸಾರುತ್ತಾ ಇದೆ. ಜಾತಿ ನಿಂದನೆ ಮಾಡುವುದು ಅಥವಾ ಕುಲ ನಿಂದನೆ ಮಾಡುವುದು ಇದೊಮ್ಮೆಯೂ ಕೂಡ ಸರಿಯಲ್ಲ. ಕೋಮುವಾದಕ್ಕೆ ಆಹ್ವಾನ ಮಾಡುವುದು ಅದೊಮ್ಮೆಯೂ ಕೂಡ ಸರಿಯಲ್ಲ ಎಂದು ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕಲಿಸಿಕೊಡುತ್ತಾ ಇದ್ದಾರೆ. ಪ್ರವಾದಿವರ್ಯರ ಶಿಷ್ಯರಾದಂತಹ ಅಬೂದರ್ರುನಿಲ್ ಗಿಫಾರಿ ರಲಿಯಲ್ಲಾಹು ಅನ್ಹುರವರು ಒಂದೊಮ್ಮೆ ಅವರ ಒಟ್ಟಿಗೆ ಇದ್ದಂತಹ ಬಿಲಾಲ್ ಎಂಬಂತಹ ನೀಗ್ರೋ ಅಥವಾ ಕರಿಯರಾದಂತಹ ಬಿಲಾಲ್ರನ್ನು ಅವರು ಕರೆಯುತ್ತಾರೆ, ಎಬನ ಸೌದ, ಓ ಕರಿಯರಾದ ಹೆಣ್ಣು ಮಗುವಿಗೆ ಜನಿಸಿದಂತಹ ಮಗನೇ ಎಂದು ಕಳೆದಂತಹ ಅಭಿಸಂಬೋಧನೆ ಮಾಡಿದಂತಹ ಸಂದರ್ಭದಲ್ಲಿ ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮಾತು, ಇನ್ನ ಕಂರುಂ ಫೀಕ ಜಾಹಿಲೀಯ, ನೀವು ಇನ್ನೂ ಕೂಡ ಅಂಧಕಾರದಲ್ಲಿ, ಇನ್ನೂ ಕೂಡ ಜಾಹಿಲೀಯತ್ತಿನಲ್ಲಿ, ಇನ್ನೂ ಕೂಡ ಬೆಳಕು ಕಾಣದಂತಹ ಒಂದು ಲೋಕದಲ್ಲಿ ನೀವು ಜೀವಿಸುತ್ತಿದ್ದೀರಿ ಎಂದು ಅಬೂದರ್ನಲ್ ಗಿಫಾರಿ ರಲಿಯಲ್ಲಾಹು ಅನ್ನುವರವರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೊಡುತ್ತಾ ಪುಣ್ಯ ಪ್ರವಾದಿವರ್ಯರು ಹೇಳಿದರು. ದ್ವೇಷದೊಂದಿಗೆ ಅವರೊಂದಿಗೆ ಹೇಳಿದಂತಹ ಮಾತು, ಲೈಸಲಿ ಇಬ್ನಿಲ್ ಬೈಲಾ ಅಲಬ್ನಿ ಸೌದಾ ಅಫಲುಲುನ್, ಯಾವುದೇ ಬಿಳಿಯ ವರ್ಗದ ಜನಾಂಗದಲ್ಲಿ ಜನಿಸಿದಂತಹ ಮಗುವಿಗೆ ಕರಿಯ ವರ್ಗದಲ್ಲಿ ಜನಾಂಗದಲ್ಲಿ ಜನಿಸಿದಂತಹ ಮಗುವಿಗೆ ಅವರೆಡೆಯಲ್ಲಿ ಪರಸ್ಪರ ಯಾವುದೇ ತಾರತಮ್ಯ, ಯಾವುದೇ ವರ್ಣಭೇದ, ಯಾವುದೇ ರೀತಿಯಾದಂತಹ ಜನಾಂಗೀಯತೆ, ಯಾವುದೇ ರೀತಿಯಾದಂತಹ ಪಕ್ಷಪಾತಗಳು ಇಲ್ಲವೆಂದು ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕಲಿಸಿಕೊಡುತ್ತಾರೆ. ಈ ರೀತಿ ಪ್ರಪಂಚದ ಗುಣವಾಗಿದೆ ವಿವಿಧತೆ ಎಂಬುದು. ಮನುಷ್ಯನಿಂದ ಹಿಡಿದು ಇಲ್ಲಿರುವಂತಹ ಮಣ್ಣು, ಮರಗಳು ಎಲ್ಲವೂ ಕೂಡ ಜೈವಿಕವಾದ ಅಜೈವಿಕವಾದ ವಸ್ತುಗಳಲ್ಲಿ ಇಲ್ಲಿ ನಾವು ಪರಸ್ಪರ ವಿವಿಧತೆ ಎಂಬುದನ್ನು ನಾವು ದರ್ಶಿಸುತ್ತಾ ಇದ್ದೇವೆ. ಮನುಷ್ಯರಲ್ಲಿಯೂ ಕೂಡ ಆಕೃತಿಗಳಲ್ಲಿ, ಮನುಷ್ಯರ ಭಾಷೆಗಳಲ್ಲಿ ವ್ಯತ್ಯಾಸಗಳಿದೆ. ಮನುಷ್ಯರ ಕೃತ್ಯಗಳಲ್ಲಿಯೂ ಕೂಡ ವ್ಯತಿರಿಕ್ತತೆ ನಮಗೆ ದೃಶ್ಯವಾಗುತ್ತದೆ. ಈ ಎಲ್ಲ ವ್ಯತಿರಿಕ್ತಗಳು ಈ ಎಲ್ಲ ವಿವಿಧತೆಗಳು ಅವೆಲ್ಲವೂ ಕೂಡ ಈ ಪರಿಪಾಲಕನ ಅವನ ನಿಯಮಾನುಸಾರವಾಗಿದೆ ನಡೆದು ಬರುತ್ತಾ ಇರುವುದಲ್ಲದೆ ಇಲ್ಲಿ ಯಾರೂ ಕೂಡ ಯಾರಿಗಿಂತಲೂ ಮೇಲಲ್ಲ, ಯಾರಿಗಿಂತಲೂ ಯಾರೂ ಕೀಳಲ್ಲ ಎಂಬಂತಹ ಉದಾತ್ತವಾದ ಒಂದು ಸಂದೇಶವಾಗಿದೆ ಪವಿತ್ರವಾದ ಪರಿಶುದ್ಧವಾದ ಧರ್ಮ ಇಸ್ಲಾಂ ಕಲಿಸುತ್ತಾ ಇರುವುದು. ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳುತ್ತಾರೆ, ಜಾತೀಯತೆಯ ವಿರುದ್ಧ ಅಥವಾ ಕೋಮುವಾದದ ವಿರುದ್ಧ, ಪಕ್ಷಪಾತ ವಿರುದ್ಧ ನೀವು ಯಾರೂ ಕೂಡ ಸಪೋರ್ಟ್ ನಿಲ್ಲಬಾರದು. ಯಾರಾದರೂ ನಿಮ್ಮ ಜಾತಿಯನ್ನು ಅವಹೇಳನ ಮಾಡಿದರೆ ಆ ಜಾತಿಯನ್ನು ನೀವು ಅವಹೇಳನ ಮಾಡಲು ನೀವು ಹೋಗಬಾರದು. ಯಾ ಅಯ್ಯುಹಲ್ಲದೀನ ಆಮನು ಲಾ ಯಸ್ಖರ್ ಕೌಮುಂ ಮಿನ್ ಕೌಮಿನ್ ಅಸಾ ಅನ್ ಯಕೂನು ಖೈರಂ ಮಿನ್ಹುಂ ವಲಾ ನಿಸಾಉಂ ಮಿನ್ ನಿಸಾಇನ್ ಅಸಾ ಅನ್ ಯಕುನ್ನ ಖೈರಂ ಮಿನ್ಹುನ್ನ. ಓ ಸತ್ಯವಿಶ್ವಾಸಿಗಳೇ, ಒಂದು ವಿಭಾಗ ಇನ್ನೊಂದು ವಿಭಾಗವನ್ನು ಪರಿಹಾಸ್ಯ ಮಾಡದಿರಿ, ನೀವು ತೆಗಳದಿರಿ, ನೀವು ನಿಂದನೆ ಮಾಡದಿರಿ, ಸ್ತ್ರೀಯರು ಇತರ ಸ್ತ್ರೀಯರನ್ನು ಪರಿಹಾಸ್ಯ ಮಾಡದಿರಲಿ. ವಲಾ ತಲ್ಮಿಜು ಅಂಫುಸಕುಂ, ನೀವು ನಿಮ್ಮನ್ನೇ ಹಳಿದುಕೊಳ್ಳಬೇಡಿರಿ, ನೀವು ಪರಸ್ಪರ ಅಡ್ಡ ಹೆಸರಿನಿಂದ ಕರೆದುಕೊಳ್ಳಬೇಡಿರಿ ಎಂದು ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕಲಿಸಿದಂತಹ ಪವಿತ್ರವಾದ ಕುರ್ಆನ್ನಲ್ಲಿ ನಮಗೆ ಸಾಧ್ಯವಾಗುತ್ತದೆ. ಕೋಮುವಾದಕ್ಕೆ ಸಪೋರ್ಟ್ ನೀಡುವವನು ಯಾವ ರೀತಿ ಎಂದರೆ ಬಾವಿಗೆ ಬೀಳುವಂತಹ ಒಂಟೆಯ ಬಾಲವನ್ನು ಹಿಡಿದಂತಾಗಿದ್ದಾನೆ ಎಂದು ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳುತ್ತಾರೆ. ಅತೀ ದೊಡ್ಡದಾದ ಜೀವಿ, ಆ ಜೀವಿ ಬಾವಿಗೆ ಬೀಳುವಂತಹ ಸಮಯದಲ್ಲಿ ಅದರ ಬಾಲವನ್ನು ಒಬ್ಬ ಹಿಡಿದರೆ ಅವನು ಹಿಡಿದವನೂ ಕೂಡ ಆ ಬಾವಿಗೆ ಬೀಳುತ್ತಾನೆ ಹೊರತು ಆ ಒಂಟೆಯನ್ನು ಸಂರಕ್ಷಣೆ ಮಾಡಲು ಆತನಿಂದ ಸಾಧ್ಯವಾಗುವುದಿಲ್ಲ. ಈ ರೀತಿ ಕೋಮುವಾದಕ್ಕೆ ಸಪೋರ್ಟ್ ಮಾಡುವವನು, ಭೀತಿವಾದವನ್ನು ಜಾತಿವಾದವನ್ನು ಇಲ್ಲಿ ಪ್ರತಿಪಾದನೆ ಮಾಡುವವನು, ಅವನಿಗೆ ಯಾರಾದರೂ ಇಲ್ಲಿ ಮನುಷ್ಯ ಕುಲದಲ್ಲಿ ಹುಟ್ಟಿದ ಇನ್ನಿತರ ಯಾರಾದರೂ ನೀವು ಸಪೋರ್ಟ್ ಮಾಡುವುದಾದರೆ, ನೀವು ಅವನೊಂದಿಗೆ ಜೊತೆಗೂಡುವುದಾದರೆ, ಖಂಡಿತವಾಗಿಯೂ ನಿಮಗೂ ಕೂಡ ಸರ್ವನಾಶ ಕಟ್ಟಿಟ್ಟ ಬುತ್ತಿ ಎಂದು ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಹದೀಸ್ಗಳ ವಚನಗಳ ಸಾರಾಂಶವಾಗಿದೆ. ಆದ್ದರಿಂದ ಮನುಷ್ಯರು, ನಾವೆಲ್ಲರೂ ಕೂಡ ಮನುಷ್ಯರು, ಮನುಷ್ಯರಾಗಿ ಇಲ್ಲಿ ನಾವೆಲ್ಲರನ್ನೂ ಕೂಡ ಕಾಣಬೇಕು. ಅವರವರ ಧರ್ಮ ಅವರವರಿಗೆ, ಅವರವರ ನೀತಿಗಳು ಅವರವರಿಗೆ, ಅವರವರ ಧರ್ಮ ಪಾಲನೆ ಅವರವರ ಪಾಡಿಗೆ ಅವರನ್ನು ಬಿಟ್ಟು ಎಲ್ಲರನ್ನೂ ಕೂಡ ಮಾನವೀಯತೆಯ ನೆಲೆಯಲ್ಲಿ, ಎಲ್ಲರೂ ಕೂಡ ಮನುಷ್ಯರು, ಎಲ್ಲರೂ ಕೂಡ ಅನ್ನ ತಿನ್ನುವವರು, ಎಲ್ಲರೂ ಕೂಡ ಉಸಿರಾಡುವವರು, ಎಲ್ಲರ ಶರೀರದಲ್ಲಿ ಹರಿದಾಡುವಂತಹ ರಕ್ತ ಕೆಂಪು ರಕ್ತವಾಗಿದೆ ಎಂಬ ಆ ಒಂದು ಉದಾತ್ತವಾದ ಒಂದು ಆಶಯದಲ್ಲಿ ನಾವು ಜೀವಿಸಿ ಇಲ್ಲಿ ಯಾವುದೇ ವರ್ಗೀಯತೆಗೆ, ಯಾವುದೇ ಜಾತಿವಾದಕ್ಕೆ, ಯಾವುದೇ ಕೋಮುವಾದಕ್ಕೆ ಆಸ್ಪದ ನೀಡದೆ ಪರಸ್ಪರ ಸೌಹಾರ್ದದಿಂದ ನಮ್ಮ ಪೂರ್ವಜರು ಕಟ್ಟಿ ಬೆಳೆಸಿದಂತಹ ಈ ಭಾರತದ ಮಣ್ಣಿನಲ್ಲಿ ಇನ್ನೂ ಕೂಡ ಇಲ್ಲಿ ಸೌಹಾರ್ದತೆ ಮರೀಚಿಕೆಯಾಗಿ ಹೋಗಿಲ್ಲ. ಹಲವಾರು ಹಿಂದೂ ಧರ್ಮೀಯರು, ಹಲವಾರು ಕ್ರೈಸ್ತ ಧರ್ಮೀಯರು, ಹಲವಾರು ಮುಸಲ್ಮಾನ್ ಧರ್ಮೀಯರು ಪರಸ್ಪರ ಒಗ್ಗಟ್ಟಿನಿಂದ,
ಪರಸ್ಪರ ಪ್ರೀತಿಯಿಂದ, ಪರಸ್ಪರ ಐಕ್ಯತೆಯಿಂದ, ಪರಸ್ಪರ ಸಹಿಷ್ಣುತೆಯೊಂದಿಗೆ ಜೀವಿಸುವಂತಹ ಹಲವಾರು ಧರ್ಮೀಯರಿದ್ದಾರೆ. ಎಲ್ಲ ಧರ್ಮೀಯರಿಗೂ ಕೂಡ ಅಲ್ಲಾಹನು ಪರಮ ಈ ಒಂದು ಲೋಕವನ್ನು ನಿಯಂತ್ರಿಸುವಂತಹ ಬ್ರಹ್ಮಾಂಡಗಳ ಅಧಿಪತಿಯಾದ ಅಲ್ಲಾಹನು ಎಲ್ಲರಿಗೂ ಈ ರಂಜಾನ್ ಹಬ್ಬದಲ್ಲಿ ಅಲ್ಲಾಹನು ಎಲ್ಲ ವಿಧ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯವನ್ನು ಕರುಣಿಸಲಿ ಎಂದು ಈ ಸಮಯದಲ್ಲಿ ಎಲ್ಲರಿಗೂ ಕೂಡ ಪ್ರಾರ್ಥಿಸುತ್ತಾ ಮಗದೊಮ್ಮೆ ಈ ಪವಿತ್ರವಾದ ರಂಜಾನ್ನ ಎಲ್ಲ ವಿಧ ಶುಭಾಶಯಗಳನ್ನು ಮಗದೊಮ್ಮೆ ಎಲ್ಲರಿಗೂ ಕೂಡ ಹಂಚುತ್ತಾ ಮಾತಿಗೆ ಕಡಿವಾಣ. ವ ಆಖಿರು ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು.